ಮನೆಯಲ್ಲಿಯೇ ಕಿತ್ತಾಳೆ ಬಿಡಿಸಲು ಯೋಚಿಸುತ್ತಿದ್ದೀರಾ? ಹಾಗಾದ್ರೆ ಕಿತ್ತಾಳೆ ಬೆಳೆಯುವುದು ಹೇಗೆ, ಏನೇನು ಬೇಕು, ಕಿತ್ತಾಳೆ ಬೆಳೆಗೆ ಸರ್ಕಾರಿ ಸಬ್ಸಿಡಿ ಎಷ್ಟು, ಸ್ವಯಂ ಟ್ರಾನ್ಸ್ ನಿಮ್ಮ ಮುಂದೆ ಇಡುತ್ತಿದೆ ಸಂಪೂರ್ಣ ಇನ್ಫಾರ್ಮೇಶನ್. ಇಂತಹ ಉಪಯುಕ್ತ ಮಾಹಿತಿಗಾಗಿ ಸ್ವಯಂ ಟ್ರಾನ್ಸ್ ವಾರ್ತಾವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯ ಮಲೆನಾಡಲ್ಲಿ ನಾವು ಕಾಫಿ ಜೊತೆ ಕಿತ್ತಳೆನು ಹಿಂದಿನಿಂದ ಬೆಳ್ಕೊಂಡು ಬಂದಿದ್ದೀವಿ. ಕೊಡಗಿನಲ್ಲಿ ಕೊಡಗದೇ ಆದ ಒಂದು ವೆರೈಟಿ ಇದೆ, ಬಟ್ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರದಲ್ಲಿ ಬೇರೆ ವೆರೈಟಿ, ಈಗ ಇತ್ತೀಚೆಗೆ ಕೊಡಗಿನ ವೆರೈಟಿಗಳ ನಾಶವಾಗಿ ನಾಗ್ಪುರದ ವೆರೈಟಿಗಳನ್ನು ನಮಗೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ರೇಟಲ್ಲಿ ಗಿಡ ಕೊಟ್ಟಾಗ ನಾವು ಅದನ್ನು ತಂದು ಇಲ್ಲಿ ಹಾಕಿದ್ದೇವೆ. ಮತ್ತು ಚಟ್ಟಳ್ಳಿಯಲ್ಲಿ ಗಿಡಗಳು ಸಿಗ್ತಾ ಇದ್ದಾವೆ. ನನ್ನಲ್ಲಿ ಚಟ್ಟಳ್ಳಿ ಗಿಡನೂ ಇದೆ, ನಾಗ್ಪುರದ ಗಿಡನೂ ಇದೆ. ನಾವು ಅದನ್ನು ಇಲ್ಲಿ ಬೆಳೆಸಲಿಕ್ಕೆ ಒಳ್ಳೆಯ ವಾತಾವರಣ, ಯಾಕಂದರೆ ಒಳ್ಳೆ ಮಳೆ ಆಗುತ್ತೆ, ಆ ದೃಷ್ಟಿಯಿಂದ ನಾವು ಕಿತ್ತಳೆನ ಇಲ್ಲಿ ಬೆಳಿಬೋದು. ಅದೇ ರೀತಿ ಕೆಲವು ಸಮಯದಲ್ಲಿ ಕಿತ್ತಳೆಗೆ ಭಾರಿ ಡಿಮ್ಯಾಂಡ್ ಇರುತ್ತೆ, ಒಳ್ಳೆ ರೇಟು ಕೊಟ್ಟು ತಗೊಂಡು ಹೋಗ್ತಾರೆ, ಆದರೆ ಕೆಲವು ಸಮಯದಲ್ಲಿ ರೇಟ್ ಇರೋದಿಲ್ಲ. ಬಟ್ ಕಿತ್ತಳೆನ ನಾವು ಬೆಳೆಸಬೇಕಾದ್ರೆ ಅದಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸು ಕೊಡಬೇಕಾಗುತ್ತೆ. ಅದಕ್ಕೆ ಮುಂಜಾಗ್ರತವಾಗಿ ನಾವು ಬ್ರೋಡೋ ಮಿಕ್ಸ್ಚರ್, ಹೇಗೆ ಕಾಫಿಗೆ ಅರಬಿಕ ಕಾಫಿ ಹೊಡಿತೀವಿ, ಅದೊಂದು ಕೊಳೆ ಫಂಗಿಸೈಡ್ನ ನಾವು ಕೊಡಲೇಬೇಕಾಗುತ್ತೆ. ಒಂದ್ಸಲ ಮಳೆ ಬರೋಕ್ಕೆ ಮುಂಚೆ, ನಂತರ ಮಳೆ ಆದಮೇಲೆ ಎರಡು ಸ್ಪ್ರೇ ಕಂಪಲ್ಸರಿ ಕೊಡಬೇಕಾಗುತ್ತೆ. ಮತ್ತು ಹೆಚ್ಚು ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಕಿತ್ತಳೆ ಗಿಡಕ್ಕೆ ಭಾರಿ ಒಳ್ಳೆಯದು. ಆಮೇಲೆ ಸಿಟ್ರಸ್ ಸ್ಪೆಷಲ್ ಅಂತೇಳಿ ಹೆಸರುಘಟ್ಟದಲ್ಲಿ ವಿಜ್ಞಾನಿಗಳೊಂದು ಮಾಡಿದ್ದ ಸ್ಪೆಷಲ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸಸ್ಸು ಇದೆ, ಅದನ್ನು ನಾವು ತಂದು ಒಂದು ವರ್ಷ ಹೊಡೆದಿದ್ದೆ. ಅದರ ಆವಾಗ ಒಳ್ಳೆ ಫಸಲು ಹಿಡಿದಿತ್ತು, ಆವಾಗ ಸ್ವಲ್ಪ ಒಳ್ಳೆ ರೇಟಿಗೆ ಬಂದು ಇವರು ವ್ಯಾಪಾರಸ್ಥರು ತಗೊಂಡು ಹೋಗಿದ್ದರು. ಆದರೆ ಈ ವ್ಯಾಪಾರಸ್ಥರು ನಮ್ಮಲ್ಲಿ ಭಾರಿ ಕಡಿಮೆ ರೇಟಿಗೆ ಕೇಳ್ತಾರೆ, ಯಾಕಂದರೆ ರೈತರಿಗೆ ಯಾವಾಗಲೂ ಕಡಿಮೆ ರೇಟಿಗೆ ಕೊಡೋದು. ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಇಲ್ಲಿ ಕುಯಿಸಬೇಕು, ಮತ್ತು ನಮಗೆ ಖರ್ಚಿದೆ, ಮತ್ತು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇದು ಏನು ಅದು ಕೊಳತೋಗ ಸಮಯಗಳು ಇರ್ತವೆ, ಆ ದೃಷ್ಟಿಯಿಂದ ನಾವು ಸ್ವಲ್ಪ ರೇಟನ್ನು ನೋಡಿಕೊಂಡು ನಾವು ಮಾಡಬೇಕಾಗತ್ತೆ, ಹಾಗಾಗಿ ನಾವು ಅಷ್ಟು ಮಾರ್ಕೆಟ್ ರೇಟೇ ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಆದರೆ ರೈತರ ನೇರವಾಗಿ ಮಾಡ್ಕೊಳ್ಳಿಕ್ಕೆ ಹಾಪ್ಕಾಮ್ಸ್ ಅಂತ ಒಂದು ಇದೆ ಈ ಸರ್ಕಾರ ಇದರಲ್ಲಿ. ಹಾಪ್ಕಾಮ್ಸಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ, ಅವರಿಗೆ ಹೆಚ್ಚು ಎಲ್ಲರ ಕಿತ್ತಳೆ ಬಂದರೆ ಬೇರೆಯವ್ರ ಕಿತ್ತಳೆಗಳನ್ನು ತಗೊಳ್ಳೋದಿಲ್ಲ, ಅವರು ಲಿಮಿಟೆಡ್ಡು ತಗೊಳ್ಳೋದು. ಆ ದೃಷ್ಟಿಯಿಂದ ಈ ರೈತನಿಗೆ ಮಾರ್ಕೆಟಿಂಗ್ ಸಮಸ್ಯೆ ಎಲ್ಲ ಬೆಳೆಗಳಲ್ಲೂ ಭಾರಿ ತೊಂದರೆ ಇದೆ. ಹಾಗಾಗಿ ಕಿತ್ತಳೆಯನ್ನು ನಾವು ಹೆಚ್ಚು ಕ್ವಾಂಟಮ್ ಬೆಳೆದಾಗ ಅದಕ್ಕೆ ಒಂದು ಒಳ್ಳೆ ಬೆಲೆ ಸಿಗ್ಬೋದು. ಆಗ ವ್ಯಾಪಾರಸ್ಥರು ಸಹ ಹೆಚ್ಚಿಗೆ ನಮ್ಮ ಹತ್ರ ಫಸಲಿದ್ದಾಗ ಅವರು ಒಂದು ಒಳ್ಳೆ ಹೆಚ್ಚಿಗೆ ರೇಟ್ ಕೊಟ್ಟು ತಗೊಳ್ಳೋಂಥದ್ದು ಇರುತ್ತೆ. ಹಾಗಾಗಿ ಕಿತ್ತಳೆಯನ್ನು ಬೆಳೆದರೆ ನಮಗೆ ಅದೇನಂತ ಅಂದರೆ ಸೈಡ್ ಒಂದು ಇನ್ಕಮ್ ಇದ್ದಾಗೆ, ಒಂದು ಯಾವುದಕ್ಕೂ ಆದರೂ ಒಂದು ಖರ್ಚಿಗೆ ಬರುವಂಥದ್ದು. ಹಾಗಾಗಿ ಮಿಶ್ರ ಬೆಳೆ ಮಾಡೋದ್ರಿಂದ ರೈತನಿಗೆ ಒಂದು ಸುಸ್ಥಿರ ಕಾಪಾಡ್ಬೋದು, ಅದರಲ್ಲಿ ಕೃಷಿಯಲ್ಲಿ ಅವನು ಉಳಿಲಿಕ್ಕೆ ಸಾಧ್ಯ ಅಂಥೇಳಿ ನಾನು ಅಂದ್ಕೊಂಡು ಈ ಒಂದು ಕಿತ್ತಳೆಯನ್ನು ಸಹ ಬೆಳೆದಿದ್ದೆ. ಇಂತಹ ಉಪಯುಕ್ತ ಮಾಹಿತಿಗಾಗಿ ಸ್ವಯಂ ಟ್ರಾನ್ಸ್ ವಾರ್ತಾವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.